ಹೇಗಾಯ್ ಸೆಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಪಿ ಡಿ ಎಸ್ ಡಿ ಎ ಎ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತ ಮೂರು ನೂರು ವಿಡಿಯೋಗಳ ಸರಣಿಯಲ್ಲಿ ವಿಡಿಯೋ ನಂಬರ್ ನಲವತ್ತ ಎರಡು ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಎಂಟನ್ನು ಪ್ರಾರಂಭ ಮಾಡ್ತಿದ್ದೀವಿ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಕೆಲವು ಟಾಪಿಕ್ಸ್ ಯಾವುದು ಅಂದರೆ ತಾಲೂಕು ಪಂಚಾಯಿತಿಯ ಪ್ರಕಾರ್ಯಗಳು ಆ್ಯಂಡ್ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಕೆಲವು ಹೋಲಿಕೆಗಳು ಇಷ್ಟು ಟಾಪಿಕನ್ನು ಇವತ್ತಿನ ಹಿಡಿದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಇವತ್ತಿಂದ ಅಧ್ಯಾಯ ಎಂಟು ಸ್ಟಾರ್ಟ್ ಆಗಿದೆ ಹಾಗಾದರೆ ಈ ಅಧ್ಯಾಯ ಎಂಟರಲ್ಲಿ ಬರುವಂತಹ ಪ್ರಕರಣಗಳು ಎಷ್ಟು ಆ್ಯಂಡ್ ಈ ಅಧ್ಯಾಯ ಎಂಟು ಏನು ಹೇಳುತ್ತೆ ಅಂತ ನೋಡಿದ್ರೆ ಅಧ್ಯಾಯ ಎಂಟರಲ್ಲಿ ಪ್ರಕರಣ ನೂರ ನಲವತ್ತೈದರಿಂದ ನೂರ ಐವತ್ತ ನಾಲ್ಕುವರೆಗೂ ವರೆಗೂ ಇದೆ ಇದೇನು ಹೇಳುತ್ತೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಆ್ಯಂಡ್ ತಾಲೂಕು ಪಂಚಾಯಿತಿಯ ಪ್ರಕಾರಗಳು ಇಷ್ಟನ್ನು ನಾವು ಅಧ್ಯಾಯ ಎಂಟರಲ್ಲಿ ಕಲಿತೀವಿ ಅಧ್ಯಾಯ ಎಂಟು ಅಂದರೆ ಪ್ರಕರಣ ನೂರ ನಲವತ್ತೈದರಿಂದ ನೂರ ಐವತ್ತ ನಾಲ್ಕು ಪ್ರಕರಣ ನೂರ ನಲವತ್ತ ಐದು ನೂರ ನಲವತ್ತೈದನೇ ಪ್ರಕರಣ ಏನು ಹೇಳುತ್ತೆ ಅಂದರೆ ತಾಲೂಕು ಪಂಚಾಯಿತಿಯ ಪ್ರಕಾರಗಳು ಸೊ ಇವಾಗ ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತು ಒನ್ ಫೈ ತಾಲೂಕ್ ಪಂಚಾಯಿತಿಯ ಆದರೆ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ಇದನ್ನ ಕಮೆಂಟ್ ಮಾಡಿ ನಿಮ್ಮ ನೋಟ್ಸ್ನಲ್ಲಿ ಬರ್ಕೊಳ್ಳಿ ಸೊ ನೂರ ನಲವತ್ತೈದನೇ ಪ್ರಕರಣ ಅಂದರೆ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳು ಅಂತ ಹೇಳ್ತೀವಿ ತಾಲೂಕು ಪಂಚಾಯಿತಿ ಅನುಸೂಚಿ ಎರಡರಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಕಾರಗಳನ್ನು ನಿರ್ವಹಿಸಬೇಕು ಅನುಸೂಚಿಗಳ ಬಗ್ಗೆ ನೀವು ಕೇಳಿದ್ದೀರಾ ಲಾಸ್ಟಲ್ಲಿ ಬರುತ್ತದು ಅಂದರೆ ಅನುಸೂಚಿ ಒಟ್ಟು ನಾಲ್ಕಿದೆ ಅನುಸೂಚಿ ಒಂದು ಎರಡು ಮೂರು ನಾಲ್ಕು ಅನುಸೂಚಿ ಒಂದರಲ್ಲಿ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿರುವಂತಹ ಪ್ರಕಾರಗಳಿದ್ದಾವೆ ಅನುಸೂಚಿ ಎರಡರಲ್ಲಿ ತಾಲೂಕ್ ಪಂಚಾಯಿತಿ ಮಾಡಬೇಕಾಗಿರುವಂಥ ಪ್ರಕಾರಗಳಿದ್ದಾವೆ ಅನುಸೂಚಿ ಮೂರು ಅಂತ ಬಂದರೆ ಜಿಲ್ಲಾ ಪಂಚಾಯಿತಿ ಮಾಡಬೇಕಾಗಿರುವಂತಹ ಕೆಲಸಗಳಿದ್ದಾವೆ ಅನುಸೂಚಿ ನಾಲ್ಕು ತೆರಿಗೆ ಬಗ್ಗೆ ಹೇಳುತ್ತೆ ಸೊ ಇಲ್ಲಿ ತಾಲೂಕ್ ಪಂಚಾಯಿತಿ ಅಂದರೆ ಒಂದು ತಾಲೂಕ್ ಪಂಚಾಯಿತಿ ಅನುಸೂಚಿ ಎರಡರಲ್ಲಿ ಕೊಟ್ಟಿರುವಂತಹ ಎಲ್ಲ ಕೆಲಸಗಳನ್ನು ಮಾಡಬೇಕು ಇನ್ನೊಂದು ಮೇನ್ ಅಂದರೆ ತಾಲೂಕು ಪಂಚಾಯಿತಿ ಪ್ರತಿದಿನ ನಲವತ್ತು ಲೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀರನ್ನು ಪೂರೈಸಬೇಕು ಪ್ರತಿ ವ್ಯಕ್ತಿಗೆ ನಲವತ್ತು ಲೀಟರ್ಗಿಂತ ಕಡಿಮೆ ಇಲ್ಲದ ನೀರನ್ನು ತಾಲೂಕ್ ಪಂಚಾಯಿತಿ ಪೂರೈಸಬೇಕು ಇದು ತಾಲೂಕ್ ಪಂಚಾಯಿತಿಯ ಪ್ರಕಾರ್ಯ ತಾಲೂಕ್ ಪಂಚಾಯಿತಿ ತೆರಿಗೆ ದರ ಮತ್ತು ಶುಲ್ಕವನ್ನು ವಸೂಲಿ ಮಾಡಬೇಕು ಇನ್ನೊಂದು ಮೇನ್ ಅಂದರೆ ತಾಲೂಕಿನ ಒಳಗಿರುವ ಎಲ್ಲ ಗ್ರಾಮ ಪಂಚಾಯಿತಿಯ ಕಾರ್ಯ ಚಟುವಟಿಕೆಯನ್ನು ತಾಲೂಕು ಪಂಚಾಯತಿ ನಿಭಾಯಿಸುತ್ತೆ ಆ್ಯಂಡ್ ಗ್ರಾಮ ಪಂಚಾಯಿತಿ ತನ್ನ ವರದಿಯನ್ನು ತಾಲೂಕು ಪಂಚಾಯಿತಿಯ ಅರ್ಧ ವಾರ್ಷಿಕ ವರದಿ ರೀತಿಯಲ್ಲಿ ಸಲ್ಲಿಕೆ ಮಾಡುತ್ತೆ ಒಂದು ತಾಲೂಕಿನಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಕಾರ್ಯ ಚಟುವಟಿಕೆಯನ್ನು ಈ ತಾಲೂಕು ಪಂಚಾಯಿತಿ ನಿಭಾಯಿಸುತ್ತೆ ಅದಕ್ಕೆ ಅಧಿಕಾರ ಇರುತ್ತೆ ಸೊ ಈ ಸ್ಲೈಡ್ನಲ್ಲಿ ಮೇನ್ ಪಾಯಿಂಟ್ ಅಂದರೆ ತಾಲೂಕು ಪಂಚಾಯಿತಿ ಯಾವ ಪ್ರಕಾರಗಳನ್ನು ನಿರ್ವಹಿಸುತ್ತೆ ಅಂದರೆ ಅನುಸೂಚಿ ಎರಡರಿರುವಂತಹ ಎಲ್ಲ ಪ್ರಕಾರಗಳನ್ನು ನಿರ್ವಹಿಸುತ್ತೆ ಪ್ರತಿದಿನ ನಲವತ್ತು ಲೀಟರ್ಗಿಂತ ಕಡಿಮೆ ಇಲ್ಲದ ನೀರನ್ನು ಪೂರೈಸುವುದು ತಾಲೂಕ್ ಪಂಚಾಯಿತಿಯ ಪ್ರಕಾರ್ಯ ತಾಲೂಕ್ ಪಂಚಾಯಿತಿ ಸಾಲಗಳನ್ನು ನೀಡುವ ಉಳಿತಾಯ ಉತ್ತೇಜನ ನೀಡುವ ಮೂಲಕ ಸಣ್ಣ ವ್ಯಾಪಾರ ವ್ಯವಹಾರಗಳಿಗೆ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಈ ಮಹಿಳಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಅದರ ನಿರ್ದೇಶಕ ಮಂಡಳಿಗೆ ಮೂರು ಜನ ಮಹಿಳಾ ಮೆಂಬರ್ಗಳನ್ನು ನಾಮ ನಾಮನಿರ್ದೇಶನ ಮಾಡಬೇಕು ಅದರಲ್ಲಿ ಒಬ್ಬರು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಇರಬೇಕಾಗತ್ತೆ ಮಹಿಳಾ ಸಹಕಾರಿ ಬ್ಯಾಂಕು ಇದನ್ನು ನೋಟ್ ಮಾಡ್ಕೊಳ್ಳಿ ಏಕೆಂದರೆ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳಲ್ಲಿ ಇದೂ ಕೂಡ ಒಂದು ಡಿಫ್ರೆಂಟ್ ಆಗಿದೆ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಅದರಲ್ಲಿ ಅದರ ನಿರ್ದೇಶಕ ಮಂಡಳಿಯಲ್ಲಿ ಮೂರು ಜನ ಮಹಿಳೆಯರು ಇರಬೇಕು ಅದರಲ್ಲಿ ಒಬ್ಬರು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಇರಬೇಕು ಇನ್ನೊಂದು ಪಾಯಿಂಟ್ ನೋಡಿ ವಿಕೋಪ ನಿರ್ವಹಣೆ ವಿಕೋಪ ನಿರ್ವಹಣೆ ಅಂದರೆ ತಾಲೂಕ್ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವುದಾದ್ರೂ ಬರ ಬಂದಿರ್ಬೋದು ನೆರೆ ಬಂದಿರ್ಬೋದು ಸಾಂಕ್ರಾಮಿಕ ರೋಗ ಆಗಿರ್ಬೋದು ಸೊ ಇದರಲ್ಲಿ ವಿಧಿವಿಧಾನವನ್ನು ರೂಪಿಸುವುದು ತಾಲೂಕ್ ಪಂಚಾಯಿತಿಯ ಆಗಿರುತ್ತೆ ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ ಸಂಬಂಧಪಟ್ಟ ನಗರ ಸ್ಥಳೀಯ ಆಡಳಿತದೊಂದಿಗೆ ಪ್ರತಿ ಐದು ವರ್ಷಕ್ಕೆ ಅವಶ್ಯ ಇರುವ ಸಾಮಾಜಿಕ ಆರ್ಥಿಕ ಅಂಕಿಅಂಶ ಸಂಗ್ರಹಣೆ ಇದನ್ನು ಬಾಕ್ಸ್ ಹಾಕ್ಕೊಂಡು ಬರ್ಕೊಳ್ಳಿ ಸಾಮಾಜಿಕ ಆರ್ಥಿಕ ಅಂಕಿಅಂಶ ಸಂಗ್ರಹಣೆ ಮಾಡೋದು ತಾಲೂಕ್ ಪಂಚಾಯಿತಿಯ ಪ್ರಕಾರಿಯಾಗಿರುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಸೊ ಈ ರೀತಿಯ ಡಿಫ್ರೆಂಟ್ ಪಾಯಿಂಟ್ ಇದ್ದಾಗ ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಬರುವಂಥ ಸಂಭವ ಇರುತ್ತೆ ಪ್ರಶ್ನೆ ಯಾವ ರೀತಿ ಬರ್ಬೋದು ತಾಲೂಕ್ ಪಂಚಾಯಿತಿ ಅಂದರೆ ಇದರ ಪ್ರಕಾರ್ಯಗಳನ್ನು ಕೊಟ್ಟು ಇದನ್ನು ಕೊಡ್ಬೋದು ಸಾಮಾಜಿಕ ಆರ್ಥಿಕ ಅಂಕಿಅಂಶ ಸಂಗ್ರಹಣೆ ಇದು ತಾಲೂಕ್ ಪಂಚಾಯಿತಿಯ ಒಂದು ಪ್ರಮುಖ ಪ್ರಕಾರ್ಯ ಪ್ರತಿ ಐದು ವರ್ಷಕ್ಕೊಮ್ಮೆ ಐದು ವರ್ಷದ ಅಂಕಿಅಂಶನ ಇದು ತೆಗೆದು ಇದನ್ನು ಮಾಡುತ್ತೆ ಇದು ಬಿಟ್ಟರೆ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡೋದು ನಿರ್ದೇಶಕರ ಮಂಡಳಿಗೆ ಮೂರು ಜನ ಮಹಿಳಾ ಮೆಂಬರ್ಗಳನ್ನು ಡೈರೆಕ್ಟ್ಗಳನ್ನಾಗಿ ನೇಮಕ ಮಾಡೋದು ಅದರಲ್ಲಿ ಒಬ್ಬರು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಇರಬೇಕು ಇಷ್ಟು ತಾಲೂಕ್ ಪಂಚಾಯಿತಿಯ ಪ್ರಕಾರಗಳು ಇಲ್ಲಿ ಹಲವಾರು ರಿಪೀಟ್ ಆಗಿರುತ್ತೆ ಅಂದರೆ ಅದರಲ್ಲಿ ಪ್ರಮುಖವಾಗಿ ಡಿಫ್ರೆಂಟ್ ಯಾವುದಿರುತ್ತೆ ಇವರು ಈ ರೀತಿ ಮಹಿಳಾ ಸಹಕಾರಿ ಬ್ಯಾಂಕು ಅಥವಾ ಸಾಮಾಜಿಕ ಆರ್ಥಿಕ ಅಂಶ ಸಂಗ್ರಹಣೆ ಈ ರೀತಿ ಪಾಯಿಂಟ್ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಇರುತ್ತೆ ಪ್ರಕರಣ ನೂರ ನಲವತ್ತೈದು ಎ ಯೋಜನೆಗಳ ಕ್ರೋಢೀಕರಣ ಮತ್ತು ಸಮಗ್ರಗೊಳಿಸುವಿಕೆ ಅಂದರೆ ಒಂದು ತಾಲೂಕ್ ಪಂಚಾಯಿತಿ ತನ್ನ ನಿಧಿ ತಾಲೂಕ್ ಪಂಚಾಯಿತಿಯ ನಿಧಿಗೆ ಒಳಪಟ್ಟು ಅದರ ಲಿಮಿಟ್ಗೆ ಒಳಪಟ್ಟು ಎಷ್ಟು ನಿಧಿ ಇದೆ ಆ ಲಿಮಿಟ್ ಒಳಗೆ ದೂರದೃಷ್ಟಿ ಯೋಜನೆಯನ್ನು ಮತ್ತು ವಾರ್ಷಿಕ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸ್ಬೇಕು ಫೈ ಇಯರ್ಸ್ ಪ್ಲ್ಯಾನ್ ಮತ್ತು ಒನ್ ಇಯರ್ ಪ್ಲ್ಯಾನ್ ಯಾವುದ್ರ ಮೇಲೆ ತಾಲೂಕ್ ಪಂಚಾಯಿತಿಯ ನಿಧಿಯ ಅವೈಲಬಿಲಿಟಿ ಎಷ್ಟಿದೆ ಅದನ್ನು ಗಮನದಲ್ಲಿಟ್ಕೊಂಡು ಅನುಷ್ಠಾನ ಮಾಡಬೇಕಾದ್ರೆ ಅಂದರೆ ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಆದ್ಯತೆ ಶ್ರೇಣಿಯನ್ನು ಆದ್ಯತೆ ಶ್ರೇಣಿ ವಿಧಾನವನ್ನು ಅನುಸರಿಸಬೇಕು ಆದ್ಯತೆ ಅಂದರೆ ಮೊದಲಿಗೆ ಯಾವುದಕ್ಕೆ ಆದ್ಯತೆ ಕೊಡ್ಬೋದು ಈಗ ಒಂದು ಐದು ಪ್ರೋಗ್ರಾಮ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಐದು ಫೈ ಅಂತ ಇದರಲ್ಲಿ ಮೊದಲಿಗೆ ಯಾವುದು ಈಗ ರಸ್ತೆ ನಿರ್ಮಾಣವೇ ಮೂಲ ಆಗಿದೆಯಾ ರಸ್ತೆ ಇಲ್ವಾ ಮೊದಲು ರಸ್ತೆ ನೀರು ಚರಂಡಿ ವ್ಯವಸ್ಥೆ ಈ ರೀತಿ ಆ ಸಂದರ್ಭದಲ್ಲಿ ಆ ತಾಲೂಕ್ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಆ ವಿಧಾನ ಆದ್ಯತೆ ಶ್ರೇಣಿ ವಿಧಾನ ಇನ್ನೊಂದು ಬರುತ್ತೆ ಯಾವುದು ಹೇಳಿ ಬಹುಮತ ಬಹುಮತ ಅಂದರೆ ಯಾರು ಯಾವುದಕ್ಕೆ ಜಾಸ್ತಿ ಅಂದರೆ ಐವತ್ತು ಜನ ಇರ್ತಾರೆ ಅಂದ್ಕೊಳ್ಳಿ ಅದರಲ್ಲಿ ಒಂದು ಮೂವತ್ತು ಜನ ಯಾವುದಕ್ಕೆ ಕೈ ಎತ್ತುತ್ತಾರೆ ಅಥವಾ ಯಾವುದು ಬೇಕು ಅಂತಾರೆ ಆ ಕೆಲಸನ ಮಾಡ್ತೀವಿ ಅದನ್ನು ಬಹುಮತ ಅಂತ ಹೇಳ್ತೀವಿ ಇದು ಆದ್ಯತೆ ಆ ಸಂದರ್ಭದಲ್ಲಿ ಯಾವುದರ ನೆಸೆಸಿಟಿ ತುಂಬ ಇದೆ ಅದನ್ನು ಆದ್ಯತೆ ಶ್ರೇಣಿ ವಿಧಾನ ಅಂತ ಕರಿತೀವಿ ನೂರ ನಲವತ್ತೈದು ಎ ಯೋಜನೆಗಳ ಕ್ರೋಢೀಕರಣ ಮತ್ತು ಸಮಗ್ರಗೊಳಿಸುವಿಕೆ ಪ್ರಕರಣ ನೂರ ನಲವತ್ತೈದು ಬಿ ಸೇಮ್ ಇದು ಗ್ರಾಮ ಪಂಚಾಯತಿಲು ಬರುತ್ತೆ ಇವಾಗ ನೀವು ಗ್ರಾಮ ಪಂಚಾಯಿತಿಯ ಪ್ರಕರಣ ಯಾವುದು ಅಂತ ಹೇಳಬೇಕು ಕಮೆಂಟ್ ಮಾಡಿ ನೂರ ನಲವತ್ತೈದು ಬಿ ತಾಲೂಕ್ ಪಂಚಾಯಿತಿಯಲ್ಲಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಇಷ್ಟು ನೆನಪಿಟ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ತಾಲೂಕ್ ಪಂಚಾಯಿತಿಯಲ್ಲಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಬಗ್ಗೆ ಹೇಳುವಂಥ ಪ್ರಕರಣ ಒನ್ ಬಿ ಹಾಗಾದರೆ ಗ್ರಾಮ ಪಂಚಾಯಿತಿಲಿ ಯಾವುದು ಕಮೆಂಟ್ ಮಾಡಿ ಇದು ಕೂಡ ಸೇಮ್ ಗ್ರಾಮ ಪಂಚಾಯಿತಿಲಿ ಏನು ಉದಿರ್ತೀರ ಅದೇ ಇದೆ ತಾಲೂಕ್ ಪಂಚಾಯತಿಲ್ಲ ನಿವಾಸಿಗಳಿಗೆ ಅಪಾಯ ಉಂಟು ಮಾಡುವ ಕಾನೂನು ಬಾಹಿರ ಎಲ್ಲ ಕಲ್ಲು ಗಣಿಗಾರಿಕೆ ಕೊಳವೆ ಬಾವಿ ಇನ್ನಿತರ ಗುಂಡಿಗಳನ್ನು ತೋಡುವಿಕೆ ಅದನ್ನು ನಿಲ್ಲಿಸುವಂತಹ ಅಧಿಕಾರ ತಾಲೂಕ್ ಪಂಚಾಯತ್ಗೆ ಇದೆ ಸೇಮ್ ಇದು ಗ್ರಾಮ ಪಂಚಾಯತಿಲ್ಲೂ ಇತ್ತು ಅವುಗಳನ್ನು ಜನರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯನ್ನು ಇಲ್ಲವಾದರೆ ಅವರಿಬ್ಬರಿಂದ ವೆಚ್ಚಗಳನ್ನು ಭರಿಸಿ ಅವುಗಳನ್ನು ಭರ್ತಿ ಮಾಡಬೇಕು ಅದರಿಂದ ಏನಾದರೂ ಲಾಸ್ ಆಗಿದರೆ ಅಥವಾ ಗುಂಡಿ ತೋಡು ಹಾಗೆ ಬಿಟ್ಟಿದರೆ ಅವರಿಂದ ಯಾರದಕ್ಕೆ ಕಾರಣ ಆಗಿರ್ತಾರೆ ಅವರಿಂದ ದುಡ್ಡನ್ನು ವಸೂಲಿ ಮಾಡಿ ಆ ಕೆಲಸವನ್ನು ಮುಗಿಸ್ಬೇಕು ಅಥವಾ ಗುಂಡಿಯನ್ನು ಮುಚ್ಚಬೇಕು ಇದು ಸೇಮ್ ಇದು ಗ್ರಾಮ ಪಂಚಾಯತಿಲ್ಲೂ ಇತ್ತು ನಮಗೆ ಬೇಕಿರೋದಿಲ್ಲಿ ಪ್ರಶ್ನೆ ಕೇಳಿದ್ರೆ ನೂರ ನಲವತ್ತೈದು ಬಿ ತಾಲೂಕ್ ಪಂಚಾಯಿತಿಯಲ್ಲಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಮತ್ತು ಕೊಳವೆ ಬಾವಿ ಇದೇ ರೀತಿ ಗ್ರಾಮ ಪಂಚಾಯಿತಿಯ ಪ್ರಕರಣ ಎಷ್ಟು ಕಮೆಂಟ್ ಮಾಡಿ ಪ್ರಕರಣ ನೂರ ನಲವತ್ತೈದು ಸಿ ಜೀವ ವೈವಿಧ್ಯತೆ ಸಾಮಾಜಿಕ ಅರಣ್ಯ ಮತ್ತು ಪರಿಸರ ನಿಮಗೆ ಈ ಈ ಸ್ಲೈಡ್ನಲ್ಲಿ ನೀವು ನೋಡಬೇಕಾಗಿರೋದಿಷ್ಟೇ ಬಹುಗ್ರಾಮ ಘನ ದ್ರವ ತ್ಯಾಜ್ಯ ನಿರ್ವಹಣೆ ಇದನ್ನ ಬಾಕ್ಸ್ ಹಾಕೊಳ್ಳಿ ಪ್ರಕರಣ ನೂರ ನಲವತ್ತೈದು ಸಿ ಬಹು ಗ್ರಾಮ ಘನ ದ್ರವ ತ್ಯಾಜ್ಯ ನಿರ್ವಹಣೆ ನಿಮಗೆ ಮೈಂಡಿಗೆ ಬರಬೇಕಿದು ಯಾಕೆ ಏನು ಯಾವ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಒನ್ ಫಾರ್ಟಿ ಫೈ ಸಿ ಅಂದರೆ ನಿಮಗೆ ಈ ಲೈನ್ ಬರಬೇಕು ತಾಲೂಕು ಪಂಚಾಯಿತಿ ಆ ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯನ್ನು ಮತ್ತು ಪರಿಸರವನ್ನು ಸಂರಕ್ಷಿಸಲು ಕಾಪಾಡಲು ತಾಂತ್ರಿಕ ಮತ್ತು ಮೂರ್ತ ರೂಪದ ಸಹಾಯವನ್ನು ಒದಗಿಸುವ ಮೂಲಕ ಬಹುಗ್ರಾಮ ಘನ ದ್ರವ ತ್ಯಾಜ್ಯ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಇದೆ ಗ್ರಾ ತಾಲೂಕ್ ಪಂಚಾಯಿತಿಯ ಅತಿದೊಡ್ಡ ಜವಾಬ್ದಾರಿ ಇದೆ ಒನ್ ಫಾರ್ಟಿ ಫೈ ಸಿ ಬಹುಗ್ರಾಮ ಘನ ದ್ರವ ತ್ಯಾಜ್ಯ ನಿರ್ವಹಣೆ ಪದೇ ಪದೇ ಹೇಳ್ತೀನಿ ಅಂದರೆ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಇದೆ ಪ್ರಕರಣ ನೂರ ನಲವತ್ತೈದು ಡಿ ಮಾಹಿತಿ ನಿರ್ವಹಣೆ ಒಂದು ತಾಲೂಕ್ ಪಂಚಾಯಿತಿ ಡೇಟಾ ಕಲೆಕ್ಷನ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ ಸೊ ಅಂದರೆ ತಾಲೂಕು ಪಂಚಾಯಿತಿ ತನ್ನ ಪ್ರದೇಶದೊಳಗೆ ಎಲ್ಲ ಸಂಬಂಧಪಟ್ಟ ಸಮಾಜೋ ಆರ್ಥಿಕ ಮಾಹಿತಿ ಸಂಪನ್ಮೂಲ ಮತ್ತು ಸಂಪತ್ತಿನ ನಕಾಶೆಯ ದತ್ತಾಂಶವನ್ನು ಕ್ರೋಢೀಕರಿಸಬೇಕು ಇಷ್ಟೇ ಒಂದು ತಾಲೂಕ್ ಪಂಚಾಯಿತಿ ನೂರ ನಲವತ್ತೈದು ಡಿ ಪ್ರಕರಣದ ಅನ್ವಯ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯೊಳಗಿರುವಂತಹ ಸಮಾಜೋ ಆರ್ಥಿಕ ಮಾಹಿತಿ ಸಂಪನ್ಮೂಲ ಮತ್ತು ಸಂಪತ್ತಿನ ನಕಾಶೆಯ ದತ್ತಾಂಶ ಟೋಟಲಾಗಿ ಒನ್ ಫಾರ್ಟಿ ಫೈ ಡಿ ಅಂದರೆ ನಿಮಗೆ ಡೇಟಾ ಅಂತ ನೆನಪಲ್ಲಿರಬೇಕು ತಾಲೂಕ್ ಪಂಚಾಯಿತಿ ಡೇಟಾ ತನ್ನ ವ್ಯಾಪ್ತಿಯೊಳಗಿರುವಂತಹ ಎಲ್ಲ ಮಾಹಿತಿ ತಾಲೂಕ್ ಪಂಚಾಯಿತಿ ಬಳಿ ಇರಬೇಕು ಯಾವ ಪ್ರಕರಣ ಅಡಿಯಲ್ಲಿ ನೂರ ನಲವತ್ತೈದು ಡಿ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಲೂ ಈ ಥರ ಪ್ರಕರಣ ಇದೆಯಾ ಚೆಕ್ ಮಾಡಿ ನೀವೊಂದು ಸಲ ಇದ್ದರೆ ಕಮೆಂಟ್ ಮಾಡಿ ಏಕೆಂದರೆ ನೀವು ಕೂಡ ಇಂಟ್ರ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಮಾಡಿರೋ ನೋಟ್ಸ್ ಸಲ ಚೆಕ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಪ್ರಕರಣ ನೂರ ನಲವತ್ತ ಆರು ಪ್ರಕಾರ್ಯವನ್ನು ವಹಿಸಿಕೊಡುವುದು ತುಂಬ ಸಿಂಪಲಾಗಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಇದ್ರ ಮೇಲೆ ಪ್ರಶ್ನೆ ಬರೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಒನ್ ಪ್ರಶ್ನೆ ಒನ್ ಪರ್ಸೆಂಟ್ ಬಂದರೆ ಬರ್ಬೋದು ಬಟ್ ನಾವು ಇದನ್ನು ಓದಿರ್ತೀವಲ್ಲ ನಿರ್ದಿಷ್ಟ ಪ್ರಕಾರಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವಹಿಸ್ಕೊಡುತ್ತೆ ರಾಜ್ಯ ಸರ್ಕಾರ ತಾಲೂಕು ಪಂಚಾಯಿತಿಗೆ ವಹಿಸ್ಕೊಡುತ್ತೆ ಪ್ರಶ್ನೆ ಬಂದರೆ ಹಿಂಗೆ ಬರ್ಬೋದು ರಾಜ್ಯ ಸರ್ಕಾರ ಪ್ರಕಾರ್ಯಗಳನ್ನು ತಾಲೂಕು ಪಂಚಾಯ್ತಿಗೆ ವಹಿಸಿಕೊಡುವಂತಹ ಪ್ರಕರಣ ಯಾವುದು ಅಂತ ಕೇಳ್ಬೋದು ಯಾರಾದರೂ ಇನ್ಡೆಪ್ತಾಗಿ ಕೇಳಿದ್ರೆ ಸೊ ನೂರ ನಲವತ್ತ ಆರು ರಾಜ್ಯ ಸರ್ಕಾರ ನೂರ ನಲವತ್ತಾರನೇ ಪ್ರಕರಣ ಅಡಿಯಲ್ಲಿ ತಾಲೂಕು ಪಂಚಾಯಿತಿಗೆ ಪ್ರಕಾರಗಳನ್ನು ವಹಿಸಿಕೊಡುತ್ತೆ ಇನ್ನೊಮ್ಮೆ ನೋಡಿ ಪ್ರಕರಣ ನೂರ ನಲವತ್ತಾರರ ಅಡಿಯಲ್ಲಿ ರಾಜ್ಯ ಸರ್ಕಾರ ತಾಲೂಕು ಪಂಚಾಯ್ತಿಗೆ ಪ್ರಕರಣ ಪ್ರಕಾರಗಳನ್ನು ವಹಿಸಿಕೊಡುತ್ತೆ ಪ್ರಕರಣ ನೂರ ನಲವತ್ತ ಏಳು ನೋಡಿ ಟೋಟಲ್ ಇರುವಂತಹ ಮುನ್ನೂರಿಪ್ಪತ್ತೊಂದು ಪ್ರಕರಣ ಪ್ಲಸ್ ಅರವತ್ತು ಪ್ಲಸ್ ಅರವತ್ತಕ್ಕಿಂತ ಪ್ಲಸ್ ಹೆಚ್ಚಿನ ಉಪ ಪ್ರಕರಣ ಇದೆ ಎಲ್ಲದರಲ್ಲೂ ಕೂಡ ಈ ರೀತಿಯ ಅಂದರೆ ನಮಗೆ ಪ್ರಶ್ನೆ ಬರೋದಕ್ಕೆ ಸಾಧ್ಯತೆ ಇಲ್ದಿರುವಂತಹ ಹಲವಾರು ಪ್ರಕರಣಗಳಿದ್ದಾವೆ ನೀವು ಇಪ್ಪತ್ತೊಂದು ಪ್ರಕರಣನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಅನಿಸುತ್ತೆ ಯಾವ್ಯಾವ ಪ್ರಕರಣನ ಎಲಿಮಿನೇಟ್ ಮಾಡಬೇಕು ನಾನು ಸೊ ಎಲ್ಲ ಪ್ರಕರಣ ಓದ್ಕೊಂಡು ಕೂತ್ಕೋತೀನಿ ಅಂದರೆ ನಮಗೆ ಮರ್ತೋಗುತ್ತೆ ನೋಡಿ ಈ ಪ್ರಕರಣ ನೀವೇ ನೋಡಿ ನಿಮಗೆ ಅನಿಸುತ್ತಾ ನೋಡ್ಕೊಳ್ಳಿ ಪ್ರಶ್ನೆ ಬರುತ್ತಾ ಇಲ್ವೋ ಅಂತ ಅಂದರೆ ಈಗಲೇ ಹೇಳಿಬಿಡಿ ನಿಮಗೆ ಹೆಂಗೆ ಗೊತ್ತು ಪ್ರಶ್ನೆ ಬರೋಲ್ಲ ಅಂತ ಬರ್ಬೋದು ಅಂತ ಸೊ ಅದಕ್ಕೆ ನಾನು ಮಾಡ್ತೀನಿ ಎಲ್ಲ ಪ್ರಕರಣನ ಮಾಡ್ತಿದ್ದೀನಿ ಬಟ್ ನಮಗೆ ಒಂದು ಗೊತ್ತಾಗಬೇಕು ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ತೆಗಿಬೋದಾ ಆಪ್ಷನ್ ಕೊಡ್ಬೋದಾ ಅಂತ ಪ್ರಕರಣ ನೂರ ಏನು ಹೇಳ್ತಿದೆ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಅಧಿಕಾರಗಳು ಆಗ್ಬೇಕು ಅಧಿಕಾರಗಳು ತಾಲೂಕು ಪಂಚಾಯಿತಿ ತನಗೆ ವಹಿಸಿದ ಕಾರ್ಯಗಳನ್ನು ನಿರ್ವಹಿಸಲು ಅದರಲ್ಲೂ ಮುಖ್ಯವಾಗಿ ಚುನಾಯಿಸಬೇಕಾದ ಅಧಿಕಾರಗಳಿಗೆ ಬಾಧಕವಾಗ ಬಾಧಕವಾಗದಂತೆ ಕಾರ್ಯ ಮಾಡೋದು ಇದೆಲ್ಲ ಕೂಡ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸರ್ಕಾರದ ಭಾಷೆ ಸೊ ತುಂಬ ಸಿಂಪಲ್ ಇದೆ ಅಂದರೆ ತಾಲೂಕ್ ಪಂಚಾಯಿತಿ ಮುಖ್ಯವಾಗಿ ಚುನಾಯಿಸಬೇಕಾದ ಅಧಿಕಾರಗಳಿಗೆ ಬಾಧಕವಾಗದಂತೆ ಕಾರ್ಯ ಮಾಡೋದು ಅಂತ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಕಮ್ಮಿ ಬಟ್ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದರೆ ತಾಲೂಕು ಪಂಚಾಯಿತಿ ಯಾವುದರ ಅನ್ವಯ ತನ್ನ ಪ್ರಕಾರ್ಯಗಳನ್ನು ಅಥವಾ ಕಾರ್ಯಗಳನ್ನು ಅಧಿಕಾರವನ್ನು ಚಲಾವಣೆ ಮಾಡುತ್ತೆ ಅಂದರೆ ಅನುಸೂಚಿ ಎರಡರ ಪ್ರಕಾರ ಅನುಸೂಚಿ ಎರಡರಲ್ಲಿರುವಂತಹ ಎಲ್ಲ ಪ್ರಕಾರಗಳನ್ನು ಎಲ್ಲ ಅಧಿಕಾರಗಳನ್ನು ತಾಲೂಕು ಪಂಚಾಯಿತಿ ಅದು ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಎಲ್ಲ ಕೆಲಸವನ್ನು ಮಾಡಬೇಕು ಸೊ ಪ್ರಕರಣ ನೂರ ನಲವತ್ತ ಏಳು ತಾಲೂಕ್ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಸೊ ಇದರ ಇಂಪಾರ್ಟೆನ್ಸ್ ಕಮ್ಮಿ ಆದರೂ ನೋಟ್ ಮಾಡ್ಕೊಂಡಿರಿ ನಮಗೆಲ್ಲ ಇರಬೇಕಷ್ಟೇ ಅದು ಸೊ ನಾನು ನಿಮಗೆ ಹೇಳಿದ್ದೆ ನಿಮ್ಮ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಅಂತ ಆದರೂ ನಾನೇ ಹೇಳಿಬಿಡ್ತೀನಿ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳು ಅಂತ ಬಂದರೆ ಪ್ರಕರಣ ನೂರ ನಲ್ವತ್ತ ಐದು ಗ್ರಾಮ ಪಂಚಾಯಿತಿ ಪ್ರಕಾರ ಐವತ್ತ ಎಂಟು ನೆಕ್ಸ್ಟ್ ನೀವು ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬಂದಾಗ ಪಿನ ಸೇರಿಸ್ಕೋಬೇಕಷ್ಟೆ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ತಾಲೂಕ್ ಪಂಚಾಯಿತಿ ಅಂತ ಬಂದರೆ ಪ್ರಕರಣ ಒನ್ ಬಿ ಗ್ರಾಮ ಪಂಚಾಯಿತಿ ಐವತ್ತೆಂಟು ಎಫ್ ಇಲ್ಲಿಗೆ ನೆಕ್ಸ್ಟು ಝೆಡ್ ಪಿ ಸೇರಿಸ್ಕೊಳ್ಳಿ ತಾಲೂಕ್ ಪಂಚಾಯತಿ ಪ್ರಕಾರವನ್ನು ವಹಿಸಿಕೊಡೋದು ನೂರ ನಲವತ್ತ ಆರು ಅಂದರೆ ರಾಜ್ಯ ಸರ್ಕಾರ ತಾಲೂಕು ಪಂಚಾಯತಿ ಕೆಲವು ಪ್ರಕಾರಗಳನ್ನು ವಹಿಸಿಕೊಡುತ್ತೆ ಒನ್ ಫಾರ್ಟಿ ಸಿಕ್ಸ್ ಅದೇ ಗ್ರಾಮ ಕ ಪ್ರಕಾರಗಳನ್ನು ವಹಿಸಿಕೊಡೋದು ಪ್ರಕರಣ ಐವತ್ತ ಒಂಬತ್ತು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ನೂರ ನಲವತ್ತ ಏಳು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಅರುವತ್ತು ಈ ರೀತಿ ನೀವು ನೋಟ್ಸ್ ಮಾಡಿಕೊಂಡ್ರೆ ಮುನ್ನೂರಿಪ್ಪತ್ತೊಂದಿರುವಂತಹ ಪ್ರಕರಣ ತುಂಬ ಕಮ್ಮಿಗೆ ಬಂದು ನಿಲ್ಲುತ್ತೆ ನಿಮಗೆ ಗೊತ್ತಾಗಬೇಕು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಝೆಡ್ ಪಿ ಮೂರನ್ನು ಕಂಪ್ಯಾರಿಸನ್ ಮಾಡ್ಕೊಂಡು ನೋಟ್ಸ್ ಮಾಡಿದಾಗ ಮುನ್ನೂರ ಇಪ್ಪತ್ತೊಂದು ಪ್ರಕರಣ ಅರೌಂಡ್ ನಿಮಗೊಂದು ನೂರು ನೂರೈವತ್ತು ಪ್ರಕರಣಕ್ಕೆ ಬಂದಿಲ್ಲತ್ತೆ ಸೊ ಈ ರೀತಿಯ ನೋಟ್ಸನ್ನು ಮಾಡುವಂಥ ಪ್ರಯತ್ನ ಮಾಡಿ ನಿಮಗೆ ಎಕ್ಸಾಮ್ ಟೈಮಲ್ಲಿ ನಿಜವಲ್ಲೂ ತುಂಬ ಆಗುತ್ತೆ ಆಗುತ್ತಿದ್ದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಂಟನೇ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ ಎಲ್ಲರೂ ನೋಟ್ಸ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನನಗೆ ನಿಮ್ಮ ಕಡೆಯಿಂದ ಒಂದು ಫೇವರ್ ಬೇಕು ಒಂದು ಹೆಲ್ಪ್ ಆಗಬೇಕು ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಬರೀರಿ ನಾವು ಜಿ ಕೆ ತುಂಬ ವರ್ಷದಿಂದ ಓದ್ತಿದ್ದೀವಿ ಜಿಯೋಗ್ರಫಿನ ತುಂಬ ತುಂಬ ಜನಕ್ಕೆ ಜಿಯೋಗ್ರಫಿ ಅಂದರೆ ತುಂಬ ಇಷ್ಟ ಅಕ್ಷಾಂಶ ರೇಖಾಂಶ ಎಲ್ಲವನ್ನು ಕೂಡ ಪುಸ್ತಕದಲ್ಲಿ ತುಂಬ ಸಲ ನೋಡಿದ್ದೀವಿ ಬರೆದಿದ್ದೀವಿ ಬಟ್ ನಿಜ ಜೀವನದಲ್ಲಿ ಅದರ ಅಪ್ಲಿಕೇಶನ್ ನಾವು ತುಂಬ ಕಮ್ಮಿ ಮಾಡೋದು ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಕೂಡ ನಿಜ ಜೀವನದ ಅಪ್ಲಿಕೇಶನ್ ತುಂಬ ಕಮ್ಮಿ ಇರುತ್ತೆ ಆದರೂ ಕೂಡ ನನಗೊಂದು ಫೇವರ್ ಬೇಕು ನಿಮ್ಮ ಕಡೆಯಿಂದ ಈಗ ಕರ್ನಾಟಕದ ಬಾರ್ಡರ್ ಅಂತ ಕರಿತೀವಿ ಕರ್ನಾಟಕಕ್ಕೊಂದು ಅಕ್ಷಾಂಶ ರೇಖಾಂಶ ಇದೆ ನಾಲ್ಕು ಬಾರ್ಡರ್ಗಳಿದ್ದಾವೆ ಇದನ್ನು ಕರ್ನಾಟಕ ಅಂದ್ಕೊಂಡ್ರೆ ನೋಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಾಲ್ಕು ಪಾಯಿಂಟ್ ಬರುತ್ತೆ ಗೊತ್ತಾ ಬಾರ್ಡರ್ ಪಾಯಿಂಟ್ಗಳು ಪ್ರತಿಯೊಂದಕ್ಕೂ ಒಂದು ಅಕ್ಷಾಂಶ ರೇಖಾಂಶದ್ದು ಒಂದು ಸಂಖ್ಯೆ ಕೊಟ್ಟಿದ್ದೀವಿ ಸೊ ನನಗೀಗ ಕಮೆಂಟ್ ಸೆಕ್ಷನಲ್ಲಿ ನನಗೊಂದು ಮಾಹಿತಿ ಬೇಕು ನಿಮ್ಮಿಂದ ಯಾಕೆಂದರೆ ತುಂಬ ಜನ ಹಲವಾರು ಕಮೆಂಟ್ ಮಾಡಿದಾಗ ಕರೆಕ್ಟಾಗಿರುವಂಥ ಮಾಹಿತಿ ಗೊತ್ತಾಗುತ್ತೆ ಪುಸ್ತಕದಲ್ಲಿ ಕೂಡ ಕೆಲವೊಂದು ಸಲ ತಪ್ಪು ಮಾಹಿತಿ ಇರುತ್ತೆ ಜಿಯೋಗ್ರಫಿ ಬುಕ್ಕಲ್ಲಿ ತುಂಬ ಪುಸ್ತಕದಲ್ಲಿ ತಪ್ಪು ಮಾಹಿತಿ ಕೂಡ ಇರುತ್ತೆ ಬಟ್ ನಮಗೆ ಅದೇ ಊರವರು ಇದ್ದರೆ ಅಂದರೆ ನಮ್ಮ ದಕ್ಷಿಣದ ಕೊನೆ ಪಾಯಿಂಟ್ ಯಾವುದು ಆ ಊರಲ್ಲಿ ಯಾರು ನಮ್ಮ ಸಬ್ಸ್ಕ್ರೈಬರ್ ಇರ್ತಾರೆ ಅವರಿಗೆ ಗೊತ್ತಿರುತ್ತಿದ್ದು ನನಗೆ ದಕ್ಷಿಣದ ಕೊನೆ ಪಾಯಿಂಟ್ ಯಾವುದು ಅಂದರೆ ನಮ್ಮ ಕರ್ನಾಟಕದ ಅಕ್ಷಾಂಶ ರೇಖಾಂಶದಲ್ಲಿ ಉತ್ತರದ ಕೊನೆ ಪಾಯಿಂಟ್ ಯಾವುದು ಮತ್ತು ಪೂರ್ವ ಪಶ್ಚಿಮದ ಕೊನೆ ಪಾಯಿಂಟ್ ಯಾವುದು ಈ ನಾಲ್ಕು ಸ್ಥಳಗಳ ಬಗ್ಗೆ ನನಗೆ ಮಾಹಿತಿ ಬೇಕಿದೆ ಮಾಹಿತಿನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂದರೆ ಯಾವ ರೀತಿ ಅಂದರೆ ಉತ್ತರದ್ದು ಉತ್ತರದ ಕೊನೆ ಪಾಯಿಂಟ್ ಯಾವುದು ದಕ್ಷಿಣದ ಕೊನೆ ಪಾಯಿಂಟ್ ಯಾವುದು ಪೂರ್ವದ್ದು ಯಾವುದು ಯಾವುದು ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಯಾರಿಗಾರ ಗೊತ್ತಿರೋ ಹಾಕಿ ತುಂಬ ಓದಿರ್ತೀರ ನೀವು ಕೂಡ ನನಗೆ ಕನ್ಫ್ಯೂಷನ್ ಇದೆ ಕೆಲವೊಂದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನಿಮಗೆ ಸೊ ನಾವು ಈ ಅಕ್ಷಾಂಶ ರೇಖಾಂಶವನ್ನು ಪುಸ್ತಕದಲ್ಲಿ ಮಾತ್ರ ನೋಡಿದ್ವಿ ಒಂದು ಬೇರೆ ರೀತಿ ನೋಡೋಣ ನನಗೆ ಈ ನಾಲ್ಕು ಪ್ಲೇಸಸ್ನ ಹೆಸರು ಬೇಕು ಅದು ಪಾಯಿಂಟ್ ಎಲ್ಲಿದೆ ಆ ಅಕ್ಷಾಂಶ ಯಾವ ಊರಲ್ಲಿ ಸಿಗುತ್ತೆ ಯಾವ ಊರಲ್ಲಿ ಇದೆ ಅಂತ ಸೊ ವೆಯ್ಟ್ ಮಾಡ್ತಿರ್ತೀನಿ ಕಮೆಂಟ್ ನಿಮ್ಮ ಕಮೆಂಟಿಗೆ ಥ್ಯಾಂಕ್ ಯು ಸೊ ಮಚ್